हाय स्टूडेंट्स एल्लरिगू नम्म यूट्यूब चैनल गे स्वागत इंदिन नावु ई वीडियोदल्लि समांतर श्रेणिया मूर अंकद मेलिन प्रश्ने याव रीति केळ्तारे अंत नोडोण बन्नि वीडियोन कोनेवरेगू नोडि वीडियो इष्ट आद्रे लाइक माडि इदु एसएसएलसी या मैथ्स न रिविजन क्लासस् न मूरने भागवागिदे हिंदे एरडु वीडियो माडिदिनि रिविजन क्लास वन रिविजन क्लास टू अंत आ वीडियो यारु नोडिल्ल प्लेलिस्ट माडिदीनि SSLC मैथ्स रिविजन क्लास प्लेलिस्ट इदे अदरल्लि वीडियोस गळिवे मत्तु SSLC पासिंग पैकेज अंत कूड ओंदु प्लेलिस्ट इदे अदरल्लि आ वीडियोगळन्नु नोडिदिरि तावु पासिंग क्वेश्चन्स याव याव रीति बरुत्तवे अंत हेळिदीनि इवाग प्रश्ने नोडोण बन्नि 6 रिंद भागिसल्पडुव मोदल 30 धन पूर्णांकगळ मोत्त कंडुहिडियिरि अंत प्रश्ने केळिद्दारे फस्ट् गे नावु 6 रिंद भागिसल्पडुव ಪೂರ್ಣಾಂಕಗಳು ಯಾವು ಅಂತ ನೋಡಬೇಕು ಧನ ಪೂರ್ಣಾಂಕಗಳು ಯಾವು ಧನ ಪೂರ್ಣಾಂಕಗಳು 6 ರಿಂದ ಭಾಗಿಸಲ್ಪಡೋ ಅಂದ್ರೆ 6 ನೆಕ್ಸ್ಟ್ 12 18 ನೆಕ್ಸ್ಟ್ 24 ಇವೇನಿವೆ 6 ರಿಂದ ಭಾಗಿಸಲ್ಪಡುತ್ತೆ ಇದೇ ರೀತಿ ಸಂಖ್ಯೆಗಳು ಬರುತ್ತೆ ನೆಕ್ಸ್ಟ್ ಇಲ್ಲಿ ಮೊದಲ ಸಂಖ್ಯೆ ಸಾರಿ ಮೊದಲ ಪದ ಏನು 6 ಬರುತ್ತೆ ನೆಕ್ಸ್ಟ್ d 2 ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತೆ 12 6 ಅಂದ್ರೆ ಎರಡನೇ ಪದ ಮೊದಲ ಪದ ಮಾಡಿದ್ರೆ ಸಾಮಾನ್ಯ ವ್ಯತ್ಯಾಸ ಬರುತ್ತೆ ನೆಕ್ಸ್ಟ್ n = ಎಷ್ಟು 30 ಧನ ಪೂರ್ಣಾಂಕಗಳು ಅಂದ್ರೆ n ಅಂದ್ರೆ 30 ನಾವು ಏನು ಕಂಡುಹಿಡಿಯಬೇಕು ಆ 30 ಧನ ಪೂರ್ಣಾಂಕಗಳ ಮೊತ್ತ ಅಂದ್ರೆ s30 ಕಂಡುಹಿಡಿಯಬೇಕು ಇವಾಗ ಫಾರ್ಮುಲಾ ಬರೆದುಕೊಳ್ಳೋಣ sn = n/2 (2a + n - 1d) ಇದೇನಿದೆ ಸಮಾಂತರ ಸಡಿಯ ಪದಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಇದೆ ನೆಕ್ಸ್ಟ್ s n ಅಂದ್ರೆ 30 = 30/2 ಬ್ರಾಕೆಟ್ 2 * a ಅಂದ್ರೆ ಎಷ್ಟು ಇದೆ 6 + n ಅಂದ್ರೆ 30 - 1 * d ಅಂದ್ರೆ 6 ಬ್ರಾಕೆಟ್ ಕ್ಲೋಸ್ 30/2 2 ಆಗಲಿ 12 + 30 ರಲ್ಲಿ 1 ಕಳೆದ್ರೆ 29 * 6 ಬ್ರಾಕೆಟ್ ನೆಕ್ಸ್ಟ್ 30/2 ಬ್ರಾಕೆಟ್ 12 + ಇವೆರಡು ಗುಣಾಕಾರ ಮಾಡಿ 9 = 54 ನೆಕ್ಸ್ಟ್ 2 = 12 12 = 5 = 74 ಇವಾಗ 30/2 ಎರಡು ಕೂಡಿಸಿ 2 = 4 = 6 1 = 7 = 8 ನೆಕ್ಸ್ಟ್ ಇದು 1 ನೆಕ್ಸ್ಟ್ 2 = 2 2 + 9 = 18 2 * 3 = 6 30 × 93 ಬಂತು ಎಷ್ಟು 30 × 93 ಇವೆರಡನ್ನು ಗುಣಾಕಾರ ಮಾಡಿ 0 3 × 9 = 9 × 3 = 21 ಅಂದರೆ ಎಸ್ 30 ಎಷ್ಟಾಗುತ್ತೆ 2790 30 ಪದಗಳ 30 ಧನ ಪೂರ್ಣಾಂಕಗಳ ಮೊತ್ತ 2790 ಬರುತ್ತೆ ಇವಾಗ ಇನ್ನೊಂದು ರೀತಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋ ಒಂದು ಪ್ರಾಬ್ಲಮ್ ಇದೆ ಗಮನವಿಟ್ಟು ಪಹಲೆ ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ ಮೊದಲು 7 ಭಾಗಿಸಲ್ಪಡುವ ಭಾಗವಾಗುವ ಎರಡು ಅಂಕಿಗಳ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಏನು 7 ರಿಂದ ಭಾಗವಾಗಬೇಕು ಯಾವು ಎರಡು ಅಂಕಿಗಳು 7 ರಿಂದ ಭಾಗವಾಗುವ ಯಾವು ಸಂಖ್ಯೆಗಳು ಅಂದ್ರೆ 7 14 21 ಇವು 7 ರಿಂದ ಭಾಗವಾಗುತ್ತೆ ಆದರೆ ಇಲ್ಲಿ ಎರಡು ಅಂಕಿಗಳು ಅಂತ ಕೊಟ್ಟಿದ್ದಾರೆ 7 ಅಂಬದು 7 ಸಂಖ್ಯೆ 2 ಅಂಕಿ ಇಲ್ಲದು 1 ಅಂಕಿ ಇದೆ ನೆಕ್ಸ್ಟ್ 7 2 7 14 14 ಅಂಬದು 2 ಅಂಕಿ ಸಂಖ್ಯೆ ಆಗಿದೆ ಆದರಿಂದ 14 ಬರೆದುಕೊಳ್ಳಬೇಕು ನೆಕ್ಸ್ಟ್ 21 ನೆಕ್ಸ್ಟ್ 28 ನೆಕ್ಸ್ಟ್ 35 ನೆಕ್ಸ್ಟ್ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು 1 ರಿಂದ ಬರುತ್ತವೆ ನೆಕ್ಸ್ಟ್ ಇಲ್ಲಿ 2 ಅಂಕಿಯ ಅತ್ಯಂತ ಸ್ವಾಭಾವಿಕ ಸಂಖ್ಯೆ ಯಾವುದು ಅತ್ಯಂತ ದೊಡ್ಡ 2 ಅಂಕಿ ಸಂಖ್ಯೆ 99 ಅತ್ಯಂತ 2 ಅಂಕಿ ಸಂಖ್ಯೆ ಆಗಿದೆ ಆದರೆ 99 7 ರಿಂದ ಭಾಗವಾಗುವುದಿಲ್ಲ ನೆಕ್ಸ್ಟ್ 98 ನೋಡೋಣ 98 7 ರಿಂದ ಭಾಗ ಹೋಗುತ್ತದೆ 98 ಅಂಬದು 7 ರಿಂದ ಭಾಗವಾಗುತ್ತೆ ಅಂದ್ರೆ ಕೊನೆಯ ಪದ ಎಷ್ಟು ಬಂತು 98 ಇವಾಗ ಬರೆದುಕೊಳ್ಳೋಣ a = 14 d = 21 - 14 ಮಾಡಿದ್ರೆ 7 ನೆಕ್ಸ್ಟ್ an ಎಷ್ಟು ಬಂತು ನಮ್ಮತ್ರ 98 ನೆಕ್ಸ್ಟ್ ನಾವು ಏನು ಕಂಡುಹಿಡಿಯಬೇಕು sn ಕಂಡುಹಿಡಿಯಬೇಕು sn ಕಂಡುಹಿಡಿಯಬೇಕಾದ್ರೆ ನಮಗೆ n ಕಂಡುಹಿಡಿಯಬೇಕು ಇವಾಗ n ಕಂಡುಹಿಡಿಯಬೇಕಂದ್ರೆ ಈ an ಫಾರ್ಮುಲಾ ಮೂಲಕ n ಕಂಡುಹಿಡಿದು ನೆಕ್ಸ್ಟ್ sn ಕಂಡುಹಿಡಿಯೋಣ an = a - a + n - 1d
ಏನೆಷ್ಟಿದೆ 98 ಇಸ್ ಈಕ್ವಲ್ ಟು ಎ 14 ಪ್ಲಸ್ 7 ಮೈನಸ್ ಇದು ಎನ್ ಮೈನಸ್ 1 ಇಂಟು 7 ನೆಕ್ಸ್ಟ್ 14 ಪ್ಲಸ್ 7 ಇಂಟು ಎನ್ 7 ಎನ್ ನೆಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 1 7 7 ನೆಕ್ಸ್ಟ್ 14 ರಲ್ಲಿ 7 ಕಳೆದ್ರೆ 7 ಪ್ಲಸ್ 7 ಎನ್ ಇಲ್ಲಿ 98 ನೆಕ್ಸ್ಟ್ ಇದು 98 ಇದು ಮೈನಸ್ 7 ಇಸ್ ಈಕ್ವಲ್ ಟು 7 ಎನ್ ಇದು ಮೈನಸ್ ಮಾಡಿದ್ರೆ 91 ಇಸ್ ಈಕ್ವಲ್ ಟು 7 ಎನ್ ನೆಕ್ಸ್ಟ್ 91 ಭಾಗಿದೆ 7 ಇಸ್ ಈಕ್ವಲ್ ಟು ಎನ್ ಹಾಗಾದ್ರೆ ಎನ್ ಎಷ್ಟು ಬರುತ್ತೆ 7 ಅಂದ್ರೆ 7 7 ಅಂದ್ರೆ 7 3 ಉಳಿತು ಸಾರಿ 2 ಉಳಿತು 7 3 ಗೆ 21 ಅಂದ್ರೆ ಎನ್ ಎಷ್ಟು ಬಂತು 13 ಇವಾಗ ನಾವು ಎಸ್ಎನ್ ಫಾರ್ಮುಲಾ ಬರೆದುಕೊಳ್ಳೋಣ ಎಸ್ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎಎನ್ ಈ ಫಾರ್ಮುಲಾ ಯಾಕೆ ಬರೆದ್ರೆ ಅಂದ್ರೆ ನಾನು ಕೊನೆಯ ಪದ ಕೊಟ್ಟಿದ್ದಾರೆ ಆದ್ದರಿಂದ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದೇನೆ ತಾವು ಆ ಫಾರ್ಮುಲಾ ಕೂಡ ಅಪ್ಲೈ ಮಾಡಿದ್ರು ಆನ್ಸರ್ ಅಷ್ಟೇ ಬರುತ್ತೆ ನೆಕ್ಸ್ಟ್ ಎಸ್ ಎನ್ ಅಂದ್ರೆ 13 ನೆಕ್ಸ್ಟ್ ಇಸ್ ಈಕ್ವಲ್ ಟು 13 ಭಾಗಿಲ್ ಎನ್ ಬ್ರಾಕೆಟ್ ಎ ಅಂದ್ರೆ ಎಷ್ಟಿದೆ ನಮ್ಮ ಹತ್ರ 14 ಪ್ಲಸ್ ಎಎನ್ ಎಷ್ಟಿದೆ 98 ನೆಕ್ಸ್ಟ್ 13 ಭಾಗಿಲ್ 2 2 ಕೂಡಿಸ್ರಿ 8 4 12 ಇಲ್ಲ 1 9 1 10 1 11 ನೆಕ್ಸ್ಟ್ 2 1 2 2 5 10 2 6 12 ನೆಕ್ಸ್ಟ್ 13 ಇಂಟು 56 ಮಾಡಿ 13 ಇಂಟು 56 ಗುಣಾಕಾರ ಮಾಡಿದ್ರೆ 6 3 18 5 3 15 1 16 ನೆಕ್ಸ್ಟ್ 6 5 8 2 5 6 7 728 ಎಸ್ 13 ಎಷ್ಟು ಬರುತ್ತೆ 728 ಬರುತ್ತೆ ಈ ರೀತಿಯಾಗಿ ನಾವು ಯಾವುದೇ ರೀತಿ ಪ್ರಶ್ನೆಗಳು ಬಂದರೂ ಕೂಡ ಮಾಡಬಹುದು ಇಷ್ಟು ಇವತ್ತಿನ ಕ್ಲಾಸ್ ಆಗಿದೆ ಈ ಕ್ಲಾಸ್ ಅರ್ಥವಾಗಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ಅನ್ನು ಯಾರು ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ವಿಡಿಯೋ ಬೇಗ ಲಭ್ಯವಾಗುತ್ತೆ ಧನ್ಯವಾದಗಳು